ಹಾಯ್ ಎವರಿ ಒನ್ ಎಲ್ಲ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಮಹತ್ವದ ಸಿ ಸುದ್ದಿ ಬಂದಿದೆ ಇದು ರಿಯಲಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಖುಷಿಯನ್ನು ಕೊಡೋ ಅಂತ ಕೊಡುತ್ತೆ ಈ ಸುದ್ದಿ ಬಗ್ಗೆ ತಿಳಿಸೋ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನೋ ಸಬ್ಸ್ಕ್ರೈಬ್ ಆಗ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು ಇದೇ ರೀತಿ ನಿಮಗೆ ಎಲ್ಲ ರೀತಿಯ ಪಿ ಯು ಸಿ ಪರೀಕ್ಷೆ ಬಗ್ಗೆ ಅಪ್ಡೇಟ್ಸ್ ಕೂಡ ಡೈಲಿ ಬರ್ತಾ ಹೋಗ್ತದೆ ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲ ಸಬ್ಸ್ಕ್ರೈಬ್ ಆಗಿ ಇಷ್ಟ ಇಷ್ಟಾದರೆ ಲೈಕ್ನ ಮಾಡ್ಬೋದು ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೂಡ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ಇವತ್ತಿನ ಪೇಪರಲ್ಲಿ ಕೂಡ ಬಂದಿದೆ ಅಂತೇಳಿ ಮಾಹಿತಿ ಬರ್ತೈತೆ ಬಟ್ ಕನ್ಫರ್ಮೇಷನ್ ಇಲ್ಲ ಇಲ್ಲಿ ಏನು ಇದ್ದಾರೆ ಅಂದರೆ ಇಲ್ಲಿ ಸೆಕ್ರೆಟ್ರಿ ಆದ ಟಿ ಎಮ್ ವಿಜಯ ಭಾಸ್ಕರ್ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ರೇಟೆಸ್ಟಾಗಿ ರಿಪೋರ್ಟನ್ನು ಕೂಡ ಸಬ್ಮಿಟ್ ಮಾಡಿದ್ದಾರೆ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಪಿ ಯು ಸಿ ಬಂದ್ಬಿಟ್ಟು ಪಾಸಿಂಗ್ ಮಾರ್ಕ್ಸ್ ಬಂದ್ಬಿಟ್ಟು ಇಪ್ಪತ್ತೊಂದು ಇದೆ ಅದೇ ರೀತಿ ಬೇರೆ ಸ್ಟೇಟನ್ನು ಕಂಪೇರ್ ಮಾಡಿದ್ರೆ ಅಲ್ಲಿ ತಮಿಳ್ನಾಡಲ್ಲಿ ಕೂಡ ಹದಿನೈದು ಇದೆ ಇದೇ ರೀತಿ ಬೇರೆ ಸ್ಟೇಟಲ್ಲಿ ಕೂಡ ಕಡಿಮೆ ಇರುತ್ತೆ ಪಿ ಯು ಸಿ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಅದೇ ರೀತಿ ರಿಸಲ್ಟನ್ನು ಕೂಡ ಕಂಪೇರಿಸನ್ ಮಾಡಿದ್ರೆ ಬೇರೆ ಎಲ್ಲ ರಾಜ್ಯಗಳಲ್ಲಿ ಕರ್ನಾಟಕ ಕೂಡ ಹಿಂದೆ ಉಳಿದಿದೆ ಕರ್ನಾಟಕ ಕೂಡ ರಿಸಲ್ಟ್ ಚೆನ್ನಾಗಿಲ್ಲ ಅಂದರೆ ಹಿಂದೆ ಉಳಿದಿದೆ ಈ ಕಾರಣದಿಂದ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಪಾಸಿಂಗ್ ಮಾರ್ಕ್ಸ್ ರಿಡ್ಯೂಸ್ ಮಾಡೋಕ್ಕೆ ಸಾಧ್ಯತೆ ಇದೆ ನಿಮಗೆ ಇಪ್ಪತ್ತೊಂದು ಅಂಕಗಳು ಪಾಸಿಂಗ್ ಮಾರ್ಕ್ಸ್ ಆಗಿದರೆ ಪಿ ಯು ವಿದ್ಯಾರ್ಥಿಗಳಿಗೆ ಥಿಯರಿಲಿ ಇಪ್ಪತ್ತೊಂದು ಪಾಸಿಂಗ್ ಅಂಕ ಅದನ್ನು ಹದಿನೈದಕ್ಕೆ ತರಲು ಸರ್ವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಿ ತಿಳಿಸಿದ್ದಾರೆ ಈ ಅದೇ ಅದರ ಬಗ್ಗೆ ಇವತ್ತು ಕೂಡ ಪೇಪರಲ್ಲಿ ಬಂತು ಬರೀ ಪರಿಶಿಷ್ಟ ಜಾತಿಯವರಿಗೆ ಮಾತ್ರ ಪರೀಕ್ಷೆದ ವರ್ಗದವರಿಗೆ ಮಾತ್ರ ಮಾಡ್ತಾರೆ ಅಂತ ಆ ರೀತಿ ಸಾಧ್ಯತೆ ಇಲ್ಲ ಅದೇ ರೀತಿ ಫೇಕ್ಸ್ ಇದೆ ಅನ್ಕೋತೀನಿ ಬಟ್ ಈ ರೀತಿ ನಿಮಗೆ ರಿಪೋರ್ಟನ್ನು ಕೂಡ ಸಬ್ಮಿಟ್ ಮಾಡಿದ್ದಾರೆ ಆದಷ್ಟು ಬೇಗ ಮೊನ್ನೆ ಮುಖ್ಯಮಂತ್ರಿಗಳು ಸಭೆ ಮಾಡಿ ತೀರ್ಮಾನ ಮಾಡುವ ಸಾಧ್ಯತೆ ಇದೆ ಸಾಧ್ಯತೆ ಇದೆ ಇಲ್ಲೇ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಪರೀಕ್ಷೆ ಕೂಡ ಸುಲಭವಾಗಿ ಮಾಡಿದ್ದಾರೆ ಇನ್ನು ಪಾಸಿಂಗ್ ಮಾರ್ಕ್ಸ್ ಕೂಡ ರೆಡ್ಯೂಸ್ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಕೂಡ ಬರುವ ಸಾಧ್ಯತೆ ಇದೆ ಆಲ್ರೆಡಿ ಎಲೆಕ್ಷನ್ ಕೂಡ ಬರ್ತಾಯಿದೆ ಈ ನಿಟ್ಟಿನಲ್ಲಿ ಇವೆಲ್ಲ ಚರ್ಚೆ ಕೂಡ ಗ್ರಾಸವಾಗಿದೆ ಈ ನಿಟ್ಟಿನಲ್ಲಿ ಇದನ್ನು ಕೂಡ ತರುವ ಸಾಧ್ಯತೆ ಕೂಡ ಹೆಚ್ಚಿದೆ ಈ ರೀತಿ ತಂದರೆ ವಿದ್ಯಾರ್ಥಿಗಳಿಗೆ ಇನ್ನಷ್ಟು ಕೂಡ ಸುಲಭ ಆಗುತ್ತೆ ಪಾಸಿಂಗ್ ಮಾರ್ಕ್ಸ್ ಕೂಡ ಇನ್ನಷ್ಟು ಕೂಡ ರೆಡ್ಯೂಸ್ ಮಾಡುವ ಸಾಧ್ಯತೆ ಇದೆ ಇದು ವಿತಿನ ರಿಪೋರ್ಟ್ ವಿದ್ಯಾರ್ಥಿಗಳೇ ಥ್ಯಾಂಕ್ ಯು ಫಾರ್ ವಾಚಿಂಗ್